ನಾನೊಂದು ಅಬ್ಸರ್ವ್ ಮಾಡ್ತಿದ್ದೆ, ರಾಮಚಂದ್ರ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಹಮ್ಮು ಬಿಮ್ಮು, ನಾನು ನಂದು ಅಂತ ಇರುತ್ತೆ. ಬಟ್ ನೀವು ಟಿಕೆಟ್ ಘೋಷಣೆ ಆದ್ಮೇಲೆ ನೀವು ಎಂ ಶ್ರೀನಿವಾಸ ಮನೆಗೆ ಹೋಗ್ತೀರಿ, ಅವ್ರ ಆಶೀರ್ವಾದ ತೊಳಕು ಹೋಗ್ತೀರಿ. ನೀವು ಯಾವುದೇ ನಂಗೆ ಸಿಕ್ಕಾಯ್ತಪ್ಪ ಟಿಕೆಟ್, ನಾನು ಗೆದ್ದೆ ಟಿಕೆಟ್ ಪಡೆಯೋ ವಿಚಾರದಲ್ಲಿ ಅಂತ ನೀವೇನು ಅದನ್ನು ತೋರಲಿಲ್ಲ, ಹಿರಿಯರು ಅಂತ ಹೋದ್ರಿ. ಆ ಸಂದರ್ಭ ಬೇಜಾರಾಯ್ತಾ ತಮಗೆ? ನನಗೆ ಬೇಜಾರಿಲ್ಲ ಸರ್, ನನಗೆ ಯಾವುದೇ ಅವ್ರಿಗೆ ನಮಗೆ ಗುರುಗಳಿದ್ದಂಗೆ ಹಿರಿಯವರು ಇದ್ದಾರೆ, ನನಗೇನಾದಾರ ಬೇಜಾರಿಲ್ಲ. ನಾನು ಆದರೂ ಶ್ರೀನಾರಾಯಣವರು ನಮಗೆ ಮೊದಲು ವಿಜಯಾನಿಗೆ ಟಿಕೆಟ್ ಆಗ್ತಾಯಿದೆ, ನಿನಗೆ ಸಮಾಧಾನ ಇದೆಯಾ ಅಂತ ಕೇಳಿದ್ರು. ಹೌದಾ? ನನಗೆ 3 ಸಾವಿರ ಮುಂಚಿತವಾಗಿ ಕರೆದು ಕೇಳಿದ್ರು, ತಿರುಗ ಬೆಂಗಳೂರು ಕರ್ಸ್ಕೊಂಡ್ರು, ಅಲ್ಲೂ ಸುದಾಗಿ ಕೇಳಿದ್ರು ವಿಜಯಾನಿಗೆ ಟಿಕೆಟ್ ಕೊಡ್ತಾರೆ ಕುಮಾರಣ್ಣ, ನನಗೆ ಹೇಳಿದ್ದಾರೆ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳಿದರೆ ಹೆಂಗೆ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರು. ಅವತ್ತೇ ಹೇಳಿದೆ ಶ್ರೀನಾರಾಯಣ. ಶ್ರೀನಾರಾಯಣವರು ನನಗೆ ನಿಮಗೂ ಒಂದು ಹೇಳಿದ್ರು, ನಂದು ಖರ್ಚಾಗಿದೆ ನಿಂದು ಖರ್ಚಾಗಿದೆ ದುಡ್ಡು, ಇಬ್ಬರೂ ಸುತ್ತಿದ್ದೀವಿ ಬಿಸಿಲಲ್ಲಿ, ನಮ್ಮಿಬ್ಬರೂ ಬುಟ್ಟಿ ಟಿಕೆಟ್ ಕೊಡ್ತಾರೆ ಕುಮಾರಣ್ಣ, ಇದು ನ್ಯಾಯನ ಅಂತ ಕೇಳಿದೆ. ಇದೇ ವಿಜಯಾನಂದ್ ಅವ್ರಿಗೆ ಟಿಕೆಟ್ ಆಗ್ತದೆ ಅಂದಾಗ ಎಗೇನೆಸ್ಟ್ ಮಾತಾಡಿದ್ರೆ ಎಂ ಶ್ರೀನಿವಾಸ ಅವರು, ನನಗೆ ನನ್ನೇ ಕರ್ಸ್ಕೊಂಡು ಬೆಂಗಳೂರಲ್ಲಿ, ನೀನು ಖರ್ಚು ಮಾಡಿದ್ಯಾ, ನೀನು ಜನಕ್ಕೋಸ್ಕರ ಸುತ್ತಿದ್ಯಾ, ಪಂಚರತ್ನ ಕಾರ್ಯಕ್ರಮದಲ್ಲಿ ಎಲ್ಲ ಮನೆ ಮನೆಗೆ ಮತಯಾಚನೆ ಮಾಡ್ಲಿಕ್ಕೆ ಹೋಗಿದ್ಯಾ, ಎಲ್ಲ ಮಾಡಿ ನಮ್ಮಿಬ್ಬರು ಬುಟ್ಟಿ ಕೊಡ್ತಾವ್ರು, ಅವ್ರ ಮನೆಯಿಂದ ಈಚೆಗೆ ಬರಲ್ಲ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ಪಕ್ಷದಿಂದ ನಿಮಗೆ ಕೊಡ್ತಾರೋ, ಯೋಗೇಶ್ ಅಣ್ಣ ಕೊಡ್ತಾರೋ, ವಿಜಯ ಅಣ್ಣ ಕೊಡ್ತಾರೋ, ನಾನು ಪಕ್ಷದ ಪರ ದುಡಿತೀನಿ, ನನ್ನ ಹತ್ರ ಇರೋಂಥ ಅಣ್ಣನೂ ಆಯ್ಕೊಂಡು ನಾನು ದುಡಿತೀನಿ ಹೊರತು ನಾನು ಯಾರಾದರೂ.